ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸರಿಗಮಪ ಚಾಂಪಿಯನ್ಶಿಪ್ನಲ್ಲಿ ಸಿಂಗರ್ ನಂದಿನಿ ಅವರು ಚಾಂಪಿಯನ್ ಸಿಂಗರ್ಗಳ ಜೊತೆಗೆ ಚಾಂಪಿಯನ್ಶಿಪ್ಗಾಗಿ ಹೋರಾಟ ಮಾಡಲು ರೆಡಿಯಾಗಿದ್ದಾರೆ. ಹಾಗಾದರೆ ಇವರ ತಂಡದಲ್ಲಿ ಯಾರೆಲ್ಲ ಸಿಂಗರ್ಸ್ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋನ ನೀವೇನೇ ಮೊದಲು ನೋಡಬಹುದಾಗಿದೆ. ಮೊದಲನೇ ಸ್ಪರ್ಧೆಯ ಹೆಸರು ಚೆನ್ನಪ್ಪ ಹುದ್ದಾರ್ ಅನ್ನೋದಾಗಿದ್ದು, ಇವರು ಸರಿಗಮಪ ಸೀಸನ್ 11 ನಲ್ಲಿ ಕಾಣಿಸಿಕೊಂಡಿದ್ರು. ಅಟ್ ಪ್ರೆಸೆಂಟ್ ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ. ಇವರು ಸಿಂಗರ್ ಜೊತೆ ಆಕ್ಟರ್ ಕೂಡ ಹೌದು, ಹಲವು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಎರಡನೇ ಸ್ಪರ್ಧೆಯ ಹೆಸರು ಸುಪ್ರಿಯಾ ಜೋಶಿ ಅನ್ನೋದಾಗಿದ್ದು, ಸರಿಗಮಪ ಲಿಟ್ಲ್ ಚಾಂಪ್ಸ್ ಸೀಸನ್ 10 ನ ವಿನ್ನರ್ ಕೂಡ ಹೌದು. ಹಲವಾರು ಸಿನಿಮಾ ಹಾಡಿಗೆ ಧ್ವನಿಯಾಗಿರುವಂತಹ ಇವರು ನಂದಿನಿಯವರ ತಂಡದಲ್ಲಿ ಇದ್ದಾರೆ. ಇನ್ನು ಮೂರನೇ ಸ್ಪರ್ಧೆಯ ಹೆಸರು ಸುಹಾನಾ ಸೈಯದ್ ಅನ್ನೋದಾಗಿದ್ದು, ಮೂಲತಃ ಶಿವಮೊಗ್ಗದ ಹುಡುಗಿಯವರು. ಸರಿಗಮಪ ಸೀಸನ್ 13 ನಲ್ಲಿ ಇವರು ಕಾಣಿಸಿಕೊಂಡಿದ್ರು. ಇವರು ಕೂಡ ಹಲವಾರು ಕನ್ನಡ ಸಿನಿಮಾಗಳಿಗೆ ಹಾಡನ್ನು ಹಾಡಿದ್ದಾರೆ. ಇನ್ನು ನಾಲ್ಕನೇ ಸ್ಪರ್ಧೆಯ ಹೆಸರು ಕೀರ್ತನ್ ಹೊಳ್ಳ ಅನ್ನೋದಾಗಿದೆ. ಇವರು ಮಂಗಳೂರಿನವರು. ಸರಿಗಮಪ ಸೀಸನ್ 15 ನ ವಿನ್ನರ್ ಕೂಡ ಆಗಿದ್ರು. 99 ಕನ್ನಡ ಮೂವಿ ಸೇರಿದಂತೆ ಹಲವಾರು ಕನ್ನಡ ಸಿನಿಮಾಗಳಿಗೆ ಇವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಇನ್ನು ಐದನೇ ಸ್ಪರ್ಧಿ ಪೃಥ್ವಿ ಭಟ್, ಕಾಸರಗೋಡಿನ ಹುಡುಗಿ ಇವರು. ಇವರು ಸರಿಗಮಪ ಸೀಸನ್ 15 ನಲ್ಲಿ ಕಾಣಿಸಿಕೊಂಡಿದ್ರು, ಹಾಗೇನೆ ಒನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು. ಇನ್ನು ಆರನೇ ಕಂಟೆಸ್ಟೆಂಟ್ ರಜತ್ ಹೆಗ್ಡೆ, ಬೆಂಗಳೂರಿನ ಹುಡುಗ ಇವರು. ಇವರು ಸರಿಗಮಪ ಸೀಸನ್ 13 ನಲ್ಲಿ ಕಾಣಿಸಿಕೊಂಡಿದ್ರು. ಒಟ್ಟಾರೆಯಾಗಿ ಈ ಆರು ಸಿಂಗರ್ಸ್ಗಳು ಇದ್ದು, ಇದರಲ್ಲಿ ಇಬ್ಬರು ಸರಿಗಮಪ ಸೀಸನ್ ವಿನ್ನರ್ಸ್ ಇದ್ದಾರೆ. ಒಂದು ಸುಪ್ರಿಯಾ ಜೋಶಿ, ಇವರು ಸೀಸನ್ 10 ನ ವಿನ್ನರ್ ಆಗಿದ್ರು. ಕೀರ್ತನ್ ಹೊಳ್ಳ, ಇವರು ಸೀಸನ್ 15 ನ ವಿನ್ನರ್ ಆಗಿದ್ರು. ಅದರಿಂದಾಗಿನ ನಂದಿನಿ ಅವರ ತಂಡ ತುಂಬಾನೇ ಬಲಿಷ್ಠವಾಗಿ ಕಾಣ್ತಾ ಇದೆ. ಸೊ ಈ ಆರು ಜನರಲ್ಲಿ ಯಾರ ಧ್ವನಿಯನ್ನ ನೀವು ಕೇಳಲಿಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.